ನಮಸ್ಕಾರ, ನಾನು ಇದನ್ನ ಹಲಸಿನ ಹಣ್ಣಿನ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಈ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಇಲ್ಲಿ ಇಡ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲಿ ಬೆಲ್ಲ ಹಾಕೋಲ್ಲ, ಹಾಗೆ ಹಲಸಿನ ಹಣ್ಣಿನ ಸ್ವೀಟಲ್ಲೇ ಮಾಡೋದು. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ. ಒಂದು ಲೋಟದಷ್ಟು ನಾನು ತಿಂಡಿ ಅಕ್ಕಿನ ಹಾಕಿದ್ದೀನಿ. ಈಗ ಸ್ವಲ್ಪ ಹುರಿಯೋಣ. ಅಕ್ಕಿ ನೆನೆಸಿ ಯಾವುದೇ ತಿಂಡಿ ಮಾಡೋದಾದರೂ ಸಹ ಹುರಿದು ನೆನೆಸ್ಬೇಕು, ಆವಾಗ ಬಹಳ ಮೃದು ಬರುತ್ತೆ. ಈಗ ಅಕ್ಕಿ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಈಗ ಅಕ್ಕಿಗೆ ನೀರು ಹಾಕೋಣ. ಸ್ವಲ್ಪ ತಣ್ಣಗಾದಮೇಲೆ ತಿಕ್ಕಿ ತಿಕ್ಕಿ ತೊಳೆದು ಆ ನೀರನ್ನು ಚೆಲ್ಲಬೇಕು. ಅಕ್ಕಿ ತೊಳೆದು ನೀರನ್ನು ಚೆಲ್ಲಿದ್ದೀನಿ. ಈಗ ಮತ್ತೆ ನೀರು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡೋಣ. ಅಕ್ಕಿ ನೆನೆದಿದೆ, ಈಗ ಬಸಿ ಹಾಕೋಣ. ಇಡ್ಲಿಗೆ ಅಕ್ಕಿನ ರುಬ್ಬಬೇಕಾದ್ರೆ ನೀರಿನಂಶ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ನೋಡಿ, ಬಸಿ ಹಾಕಾಯಿತು, ಅಕ್ಕಿ ಬಸಿದು ಹಾಕಿದ್ದೀನಿ. ಇಲ್ಲಿ ಇಡ್ಲಿಯ ಹದಕ್ಕೆ ನಾನು 1 ಲೋಟ ಅಕ್ಕಿಗೆ 2 ಪಟ್ಟಷ್ಟು ಹಲಸಿನ ಸೊಳೆ ತಗೊಳ್ತೀನಿ. ಹಾಗೆ ಹಲಸಿನ ಸೊಳೆನ ನೋಡಿ ಸಿಗದಿಟ್ಕೊಂಡಿದ್ದೀನಿ, ಇದು ರುಬ್ಬಕ್ಕೆ ಈಸಿ ಆಗುತ್ತೆ. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಹಾಗೆ ಹಲಸಿನ ಸೊಳೆನ ಹಾಕೋಣ. ತೊಳೆ ಹಾಕಿದ್ಮೇಲೆ ಅಕ್ಕಿನ ಹಾಕೋಣ. ರುಚಿಗಾಗಷ್ಟು ಉಪ್ಪು ಹಾಕಿ ರುಬ್ಬೋಣ. ಸ್ವಲ್ಪ ತರಿಯಾಗಿ ರುಬ್ಬಬೇಕು ಅಕ್ಕಿನ, ನಯಸ್ಸಾದರೆ ಇಡ್ಲಿ ರುಚಿ ಬರೋಲ್ಲ. ಹಿಟ್ಟು ರೆಡಿ ಆಯಿತು, ಇಡ್ಲಿಗೆ ಬೇಯಿಸೋಕ್ಕೆ ರೆಡಿ ಮಾಡೋಣ. ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಹಚ್ಚಿದ್ದೀನಿ. ಹೀಗೆ ಮಾಡೋದ್ರಿಂದ ಇಡ್ಲಿ ತಟ್ಟೆಗೆ ಅಂಟ್ಕೊಳಲ್ಲ, ಸಲೀಸಾಗಿ ತೆಗೆಯೋಕ್ಕೆ ಬರುತ್ತೆ. ಈಗ ಹಿಟ್ಟನ್ನು ಹಾಕೋಣ. ಹಿಟ್ಟು ಹಾಕಿಯಾಯಿತು. ಈಗ ಸ್ಟ್ಯಾಂಡಿಗೆ ಜೋಡಿಸ್ಬೇಕಾದ್ರೆ ಬುಡದ ಇಡ್ಲಿ ಪಾತ್ರೆಗೆ ನಾನು ಹಿಟ್ಟು ಹಾಕೋಲ್ಲ, ಯಾಕಂದರೆ ಇಡ್ಲಿ ಬೇಯಿಸ್ಬೇಕಾದ್ರೆ ಅದ್ರ ನೀರೆಲ್ಲ ಹಾರಿ ಇಡ್ಲಿ ಒದ್ದೆ ಆಗಿಬಿಡುತ್ತೆ. ಈಗ ಜೋಡಿಸಿ ಆಯಿತು. ಇಡ್ಲಿ ಪಾತ್ರೆಗೆ ಬುಡದಲ್ಲಿ ಸ್ವಲ್ಪ ನೀರು ಹಾಕಿ ಈಗ ಸ್ಟ್ಯಾಂಡನ್ನು ಜೋಡಿಸಿದ್ದೀನಿ, ಒಲೆ ಮೇಲೆ ಇಡೋಣ, ಹಾಗೆ 10 ನಿಮಿಷ ಬೇಯಿಸೋಣ. ಇಡ್ಲಿ ಪಾತ್ರೆಯ ಮುಚ್ಚಳ ತೆಗೆದಿದ್ದೀನಿ, ಇಡ್ಲಿ ಬೆಂದಾಗಿದೆ, ಸ್ವಲ್ಪ ತಣದ ಮೇಲೆ ತೆಗೆಯೋಣ. ಇಡ್ಲಿ ರೆಡಿಯಾಗಿದೆ, ಕಾಯಿ ಚಟ್ನಿ ಮತ್ತು ತುಪ್ಪ ಇಟ್ಟಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಹಲಸಿನ ತೊಳೆಗೆ ಸಿಹಿ ಹಾಕಿ ನಾವು ಕಡುಬು ಮಾಡಿದಾಗ ಕೆಲವರು ಇಷ್ಟಪಡಲ್ಲ, ಆ ಥರದವರಿಗೆ ಈ ಥರ ಸಪ್ಪೆ ಇಡ್ಲಿ ಮಾಡಿಕೊಡ್ಬೋದು. ಇದೇನು ತುಂಬ ಸಪ್ಪೆನೂ ಇರಲ್ಲ, ಬಹಳ ರುಚಿಯಾಗಿರುತ್ತೆ, ಸ್ವಲ್ಪವೂ ಗಂಟಲು ಸುಡಲ್ಲ, ಹುಳಿ ತೇಗೂ ಬರಲ್ಲ. ನೋಡಿದ್ರಲ್ಲ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಸಪ್ಪೆ ಇಡ್ಲಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.